ಶ್ರೀರಾಮ ಸಮರ್ಥ. ಡಿಸೆಂಬರ್ 11. ಇಂದಿನ ಪ್ರವಚನದ ವಿಷಯ: ಕರ್ಮ ಮಾರ್ಗದಿಂದ ಹೋಗುವಾಗ ನಾಮದ ಹೆಚ್ಚು ಅವಶ್ಯಕತೆ ಇರುತ್ತದೆ. ಪರಮಾರ್ಥ ಸಾಧಿಸುವುದಕ್ಕಾಗಿ ಅತ್ಯಂತ ಉದಾರ ಭಾವನೆಯ ಅವಶ್ಯಕತೆ ಇರುತ್ತದೆ. ದೊಡ್ಡ ಮನಸ್ಸಿನ ಮನುಷ್ಯನಿಗೆ ಮಾತ್ರ ಪರಮಾರ್ಥ ಸಾಧಿಸುತ್ತದೆ. ಯಾರು ಪಂತರೋ ಅವರೇ ಸಂತರಾಗಬಲ್ಲರು. ಪ್ರಾಪಂಚಿಕ ಜನರು ಮನೆಯಲ್ಲಿರುವುದನ್ನು ಕೊಟ್ಟು ಬಿಡಬಾರದು ಎಂಬುದೇ ನಿಜ. ಆದರೆ ಪ್ರಸಂಗ ಬಂದರೆ ಎಲ್ಲವನ್ನೂ ಕೊಡುವ ಮನಸ್ಸಿನ ಸಿದ್ಧತೆ ಇರಬೇಕು ಎಂಬುದು ಅಷ್ಟೇ ನಿಜವಾದದ್ದು. ನಿಜವಾಗಿಯೂ ಭಗವಂತನಿಗೆ ಸರ್ವ ಕೊಡುವುದಕ್ಕಿಂತಲೂ ಸ್ವ ಕೊಡುವುದನ್ನು ಕಲಿಯಿರಿ. ಸ್ವ ಕೊಟ್ಟ ಮೇಲೆ ಸರ್ವ ಕೊಡದೇ ಇದ್ದರೂ ನಡೆಯುತ್ತದೆ. ಏಕೆಂದರೆ ಆ ನಮ್ಮದೆಲ್ಲವೂ ನಮ್ಮ ಸ್ವಾಮಿತ್ವದಲ್ಲಿ ಉಳಿಯುವುದೇ ಇಲ್ಲ. ಆದರೆ ಸರ್ವ ಕೊಟ್ಟು ಸ್ವ ಕೊಡುವುದು ಹಾಗೆಯೇ ಉಳಿದರೆ ಸ್ವ ಕೊಟ್ಟಿದ್ದರ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಭಗವಂತನಿಗೆ ಸ್ವ ಕೊಡುವುದೆಂದರೆ ನಾನು ಅವನವನಿರುತ್ತೇನೆ ಎಂಬ ಅರಿವನ್ನು ಹಗಲಿರುಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾಗಿರುತ್ತದೆ. ವೈದಿಕ ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತದೆ. ಆದರೆ ಯಾವ ಭಗವಂತನ ಪ್ರಾಪ್ತಿಯಾಗಬೇಕೆಂದು ಚಿತ್ತಶುದ್ಧಿ ಮಾಡಿಕೊಳ್ಳಬೇಕಾಗುತ್ತದೆಯೋ ಆ ಭಗವಂತನ ಅಧಿಷ್ಠಾನವು ಆ ವೈದಿಕ ಕರ್ಮಗಳಿಗೆ ಇಲ್ಲದಿದ್ದರೆ ಆ ಕರ್ಮ ಮಾರ್ಗದ ಪರ್ಯವಸಾನವು ಕರ್ಮಠತನದಲ್ಲಿ ಆಗುತ್ತದೆ. ಅಲ್ಲದೆ ಸದ್ಯದ ಸಮಯದಲ್ಲಿ ಹೊರಗಿನ ಪರಿಸ್ಥಿತಿಯು ಬಹಳ ವ್ಯತ್ಯಾಸವಾಗಿರುವುದರಿಂದ ವೈದಿಕ ಕರ್ಮಗಳು ಹೇಗೆ ಆಗಬೇಕೋ ಹಾಗೆ ಆಗುವುದಿಲ್ಲ. ಆದ್ದರಿಂದ ನಾವು ಕರ್ಮ ಮಾರ್ಗದಿಂದ ಹೋಗುವಾಗ ಕರ್ಮದ ಪರಿಪೂರ್ಣತೆ ಆಗುವುದಕ್ಕಾಗಿ ಭಗವಂತನ ನಾಮದ ಅತ್ಯಂತ ಅವಶ್ಯಕತೆ ಇರುತ್ತದೆ. ಮನಃಪೂರ್ವಕ ಕರ್ಮ ಮಾರ್ಗವನ್ನು ಆಚರಿಸುವ ಜನರಲ್ಲಿ ಕೇವಲ ಕರ್ಮ ಮಾಡುವುದೇ ಸರ್ವಸ್ವವಾಗಿರುತ್ತದೆ ಎಂಬ ಕರ್ಮಠತನದ ಭಾವನೆ ನಿರ್ಮಾಣವಾಗುತ್ತದೆ. ನನ್ನದು ಈ ವಿಷಯದಲ್ಲಿ ಆಕ್ಷೇಪವಿರುತ್ತದೆ. ಸಾಮಾನ್ಯವಾಗಿ ಕರ್ಮ ಮಾರ್ಗಿ ಜನರ ಕಟ್ಟುಪಾಡಿನ ಹಾಗೂ ಸಂಯಮದ ವಿಷಯದಲ್ಲಿ ನನಗೆ ಆದರವೇ ಇರುತ್ತದೆ. ರಾಮನಾಮ ಒಂದನ್ನು ತೆಗೆದುಕೊಂಡು ಬಿಟ್ಟರೆ ಎಲ್ಲ ಧರ್ಮ ಬಂಧನಗಳು ಅನಾವಶ್ಯಕವೆಂಬ ತಿಳುವಳಿಕೆಯು ಸರಿಯಾದದ್ದಲ್ಲ. ಆದರೆ ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತಿದ್ದಾಗ ನಾಮದಿಂದ ಭಗವಂತನ ಅಸ್ತಿತ್ವದ ಅರಿವು ಜಾಗೃತವಾಗಿರುತ್ತದೆ. ಇಷ್ಟೇ ಅಲ್ಲದೆ ಪೂರ್ಣ ಚಿತ್ತಶುದ್ಧಿಯಾಗಿ ಕರ್ಮವು ಕಳಚಿಬಿದ್ದ ಮೇಲೆ ಕೇವಲ ನಾಮವಷ್ಟೇ ಶೇಷ ಉಳಿಯುತ್ತದೆ. ಹಾಗೂ ಭಗವಂತನೊಂದಿಗೆ ಏಕರೂಪವಾದವೆಂದರೆ ಅದು ಅವನಲ್ಲಿ ಕರಗಿ ಹೋಗುತ್ತದೆ. ರಾಮನಾಮವು ಕೇವಲ ಮಂತ್ರವಷ್ಟೇ ಅಲ್ಲ, ಅದು ಸಿದ್ಧಮಂತ್ರವಾಗಿರುತ್ತದೆ. ಹಾಗೂ ಅದು ನಮ್ಮನ್ನು ಭಗವಂತನವರೆಗೆ ಒಯ್ಯುತ್ತದೆ. ಇಷ್ಟೇ ಅಲ್ಲ, ಅದು ಭಗವಂತನನ್ನೇ ನಮ್ಮ ಕಡೆಗೆ ಎಳೆದು ತರುತ್ತದೆ. ಇದು ನನ್ನ ಪ್ರತ್ಯಕ್ಷ ಅನುಭವವಾಗಿರುತ್ತದೆ. ಯಾರು ಬೇಕಾದರೂ ನಾಮದ ಈ ಸಾಮರ್ಥ್ಯದ ಅನುಭವ ಕಂಡುಕೊಳ್ಳಬಹುದು. ರಾಮನಾಮವು ದೇಹಬುದ್ಧಿಯನ್ನು ಸುಟ್ಟು ಹಾಕುವ ಅಗ್ನಿಯಾಗಿರುತ್ತದೆ. ರಾಮನಾಮವು ಓಂಕಾರದ್ದೇ ಸ್ವರೂಪವಾಗಿರುತ್ತದೆ. ಅದು ಎಲ್ಲ ಕರ್ಮಗಳ ಹಾಗೂ ಸಾಧನೆಗಳ ಪ್ರಾಣವಾಗಿರುತ್ತದೆ. ಶ್ರೀ ಶಂಕರನನ್ನು ಮೊದಲುಗೊಂಡು ಸಮರ್ಥರವರೆಗೆ ಆಗಿಹೋದ ಮಹಾಸಿದ್ಧರೆಲ್ಲರೂ ಈ ರಾಮನಾಮವನ್ನು ತಮ್ಮ ಕಂಠದಲ್ಲಿ ಧಾರಣೆ ಮಾಡಿರುತ್ತಾರೆ. ರಾಮನಾಮದ 3.5 ಕೋಟಿ ಜಪ ಮಾಡಿದರೆ ನಮಗೆ ನಮ್ಮ ದೈವತ್ವದ ಅನುಭವ ಬರದೇ ಇರಲಾರದು. ರಾಮನಾಮದ ಆಧಾರದಿಂದ ನಾವೆಲ್ಲರೂ ರಾಮನನ್ನು ಹೊಂದೋಣ. ನಾಮ ತೆಗೆದುಕೊಳ್ಳುತ್ತಿರುವಾಗ ಆಗುವುದೆಲ್ಲವೂ ಉತ್ತಮ ಹಾಗೂ ನಮಗೆ ಕಲ್ಯಾಣಕಾರವಾದದ್ದೇ ಇರುತ್ತದೆ ಎಂಬ ವಿಶ್ವಾಸ ಇಟ್ಟುಕೊಳ್ಳಬೇಕು. ಈ ದಿನದ ವಿಶೇಷ ವಾಕ್ಯ: ನಾಮಕ್ಕಾಗಿ ನಾಮ ತೆಗೆದುಕೊಳ್ಳಿರಿ. ಅಂದರೆ ಅದರಲ್ಲಿ ರಾಮನಿರುತ್ತಾನೆ ಎಂಬುದು ನಿಶ್ಚಿತವಾಗಿ ತಿಳಿಯುತ್ತದೆ. ಜೈ ಜೈ ರಘುವೀರ ಸಮರ್ಥ.